हाय फ्रेंड्स, नमस्कार। विजुअल स्पेस यूट्यूब चैनल के स्वागत। गेळेयरे, ई आधुनिक जगत्तिनल्लि देशद प्रतिष्ठित नगरगळ केंद्रबिंदु मत्तु अल्लिन अंदवन्न हेच्च माडो विषयक्के बंदाग प्रमुखवागि नम्म मुंदे निल्लोदु गगनचुंबि कट्टडगळु, वाणिज्य संकीर्णगळु मत्तु भव्यवाद प्राचीन अरमने, देवस्थान, स्मारक, चर्च, मसीदि, हीगे अनेक कट्टडगळु। गेळेयरे, ई आधुनिक युगदल्लि कट्टड निर्माण माडोदु बहळ सुलभ। अत्याधुनिक यंत्रोपकरण बळसिकोंडु अति वेगवागि मुगिलेत्तरक्के कडिमे समयदल्लि निर्मिसलागुत्ते। आदरे गेळेयरे, नम्म पूर्वजर काले कट्टड निर्माण बहळ कष्ट इत्तु, हागू याव्यावदो कारणदिंद बृहत् कट्टडगळ निर्माणवन्न स्थगितगोळ्ता इत्तु। इतिहासदल्लि आ केल बृहत् निर्माणगळु याके स्थगितगोंडवु, अवु एल्लिवे मत्तु ईग याव परिस्थितियल्लि अर्धक्के निंतिवे एंबुदन्न ई वीडियोदल्लि तिळिदुकोळ्ळोण। गेळेयरे, वीडियो नोडोदक्किंत मुंचे ओंदु सण्ण विनंति। ई वीडियोगे ओंदु लाइक् माडि, ಹಾಗೆ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಬನ್ನಿ ವಿಡಿಯೋ ಶುರು ಮಾಡೋಣ. ಲಾ ಸಗರಡಾ ಫೆಮಿಲಿಯಾ ಚರ್ಚ್. ಗೆಳೆಯರೆ, ಲಾ ಸಗರಡಾ ಫೆಮಿಲಿಯಾ ಚರ್ಚ್ ಇದು 1882ರಲ್ಲಿ ವಾಸ್ತುಶಿಲ್ಪಿ ಫ್ರಾನ್ಸಿಸ್ಕೋ ಡಿ ಪೌಲಾ ಡೆಲ್ ವಿಲ್ಲರ್ ಅವರ ಸಮ್ಮುಖದಲ್ಲಿ ನಿರ್ಮಾಣ ಪ್ರಾರಂಭವಾಯಿತು. 1883ರಲ್ಲಿ ವಿಲ್ಲರ್ ರಾಜೀನಾಮೆ ನಂತರ ಆಂಟೋನಿ ಗೌಡೆ ಅವರು ಅದರ ನಿರ್ಮಾಣ ಜವಾಬ್ದಾರಿಯನ್ನ ವಹಿಸಿಕೊಂಡರು. ಈ ಚರ್ಚ್ನ ರೋಮನ್ ಕ್ಯಾಥೋಲಿಕ್ ಶೈಲಿಯಲ್ಲಿ ನಿರ್ಮಿಸಲಾಯಿತು. ಆಂಟೋನಿ ಗೌಡಿಯ ನಿಧನವಾಗುವ ಹೊತ್ತಿಗೆ ಈ ಚರ್ಚ್ 25-30ರಷ್ಟು ಮಾತ್ರ ಪೂರ್ಣಗೊಂಡಿತ್ತು. ಇದು 1936ರಲ್ಲಿ ಸ್ಪ್ಯಾನಿಷ್ ವಾರ್ನ ಸಂದರ್ಭದಲ್ಲಿ ಸ್ಥಗಿತಗೊಂಡಿತ್ತು. ಈ ಸಂದರ್ಭದಲ್ಲಿ ಇದರ ವಿನ್ಯಾಸದಲ್ಲಿ ಸ್ವಲ್ಪ ಆಧುನಿಕತೆಗೆ ಹಾಗೆ 1940ರಿಂದ ಕಂಪ್ಯೂಟರೈಸ್ಡ್ ಡಿಸೈನ್ ಒಳಗೊಂಡಂತೆ 2006ರವರೆಗೆ ಬಹಳ ಬದಲಾವಣೆಗಳನ್ನು ಮಾಡಲಾಯಿತು. ಇತ್ತೀಚೆಗೆ ಅಂದರೆ 2012ರಲ್ಲಿ ಜೋರ್ಡಿ ಫೋಲಿಯವರು ಇದರ ನಿರ್ಮಾಣ ನಿರ್ವಹಣೆಯನ್ನು ವಹಿಸಿದ್ದಾರೆ. ಈ ಚರ್ಚ್ನ ಎತ್ತರ 172 ಮೀಟರ್. ಅಷ್ಟಕ್ಕೂ ಇದರ ನಿರ್ಮಾಣ ಇನ್ನೂ ಪೂರ್ಣಗೊಂಡಿಲ್ಲ. 2020ರಲ್ಲಿ ಪೂರ್ಣಗೊಳ್ಳಲಿದೆ ಎಂದು ಅಂದಾಜಿಸಲಾಗಿದೆ. ಹಾಗೂ ಇದರ ಸುತ್ತ ಇರುವ 14 ಗೋಪುರಗಳ ಡಿಸೈನ್ 2032ರಲ್ಲಿ ಪೂರ್ಣಗೊಳ್ಳಲಿದೆ. 2026ಕ್ಕೆ ಕಟ್ಟಡದ ಮೂಲ ವಾಸ್ತುಶಿಲ್ಪಿಯಾದ ಆಂಟೋನಿ ಗೌಡೆಯವರ ನಿಧನ ಸ್ಮರಣಾರ್ಥಕ್ಕೆ ಪೂರ್ಣಗೊಳ್ಳಲಿದೆ ಎಂದು ಅಂದಾಜಿಸಲಾಗಿದೆ. ಹೀಗೆ ಗೆಳೆಯರೆ, ಈ ಕಟ್ಟಡ 150 ವರ್ಷಗಳ ದೀರ್ಘ ನಿರ್ಮಾಣವನ್ನು ಹೊಂದಿದೆ. ನ್ಯಾಷನಲ್ ಮೊನೊಮೆಂಟ್ಸ್ ಆಫ್ ಸ್ಕಾಟ್ಲೆಂಡ್. ಸ್ನೇಹಿತರೆ, ಈ ರಾಷ್ಟ್ರೀಯ ಸ್ಮಾರಕ ಸ್ಕಾಟ್ಲೆಂಡ್ನ ಎಡಿನ್ಬರ್ಗ್ನಲ್ಲಿ ಕಾಲ್ಟನ್ ಬೆಟ್ಟದ ಮೇಲೆ ನಿರ್ಮಿಸಲಾಗಿದೆ. ನೆಪೋಲಿಯನ್ ಯುದ್ಧದಲ್ಲಿ ಮಡಿದ ಸ್ಕಾಟ್ಲೆಂಡಿನ ಸೈನಿಕರ ವೀರತ್ವದ ಸ್ಮರಣಾರ್ಥವಾಗಿ ಇದನ್ನು 1823 ಮತ್ತು 1826ರ ಅವಧಿಯಲ್ಲಿ ನಿರ್ಮಿಸಲು ನಿರ್ಧರಿಸಲಾಯಿತು. ಅದರಂತೆ ನಿರ್ಮಾಣ ಶುರುವಾದರೂ ಸಹ ಇದು ಅರ್ಧಕ್ಕೆ ನಿಂತುಹೋಯಿತು. ಈ ಸ್ಮಾರಕ ಈಗಲೂ ಅಪೂರ್ಣ ಸ್ಥಿತಿಯಲ್ಲೇ ಇದೆ. ಕಾರಣ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ. ನಿರ್ಮಾಣ ಅರ್ಧಕ್ಕೆ ನಿಲ್ಲಲು ಹಣದ ಕೊರತೆ ಎದುರಾಗಿ ಇದನ್ನು ಅರ್ಧಕ್ಕೆ ನಿಲ್ಲಿಸಲಾಗಿದೆ. ಹೌದು ಗೆಳೆಯರೆ, ಇದರ ವೆಚ್ಚ 42,000 ಯೂರೋಗಳೆಂದು ಅಂದಾಜಿಸಿ ನಿರ್ಮಿಸಲು ಪ್ರಾರಂಭಿಸಲಾಯಿತು. ಆದರೆ ನಿರ್ಮಾಣ ಹಂತ ಅರ್ಧಕ್ಕಿರುವಾಗ ಸಂಗ್ರಹಿಸಿದ ದೇಣಿಗೆ ಕೇವಲ 24,000 ಯೂರೋಗಳಾಗಿತ್ತು. ಇದರಿಂದ ಕೇವಲ ಫೌಂಡೇಶನ್ ಮತ್ತು 12 ಕಾಲಮ್ಸ್ಗಳನ್ನು ಮಾತ್ರ ನಿರ್ಮಿಸಲಾಯಿತು. ಹಣದ ಕೊರತೆಯಿಂದ ಇದು ಇಂದಿಗೂ ಅಪೂರ್ಣ ಸ್ಥಿತಿಯಲ್ಲೇ ಇದೆ. ಅದಕ್ಕೆ ಗೆಳೆಯರೆ, ಇದಕ್ಕೆ ಸ್ಕಾಟ್ಲೆಂಡಿನ ಮೂರ್ಖತನ, ಎಡಿನ್ಬರ್ಗ್ನ ನಾಚಿಕೆಗಳು ಅಥವಾ ಸ್ಕಾಟ್ಲೆಂಡ್ನ ಹೆಮ್ಮೆ ಮತ್ತು ಬಡತನ ಅಂತಲೂ ಅಡ್ಡ ಹೆಸರಿನಿಂದ ಕರೀತಾರೆ. ರುಗ್ಯಾಂಗ್ ಹೋಟೆಲ್, ನಾರ್ತ್ ಕೊರಿಯಾ. ವೀಕ್ಷಕರೇ, ರುಗ್ಯಾಂಗ್ ಹೋಟೆಲ್ ಇದು ಉತ್ತರ ಕೊರಿಯಾದ ಪ್ಯಾಂಗಾಂಗ್ನಲ್ಲಿದೆ. ಎತ್ತರ 330 ಮೀಟರ್. ಇದನ್ನು 105 ಬಿಲ್ಡಿಂಗ್ ಅಂತಲೂ ಕರೀತಾರೆ. 1987ರಂದು ನಿರ್ಮಾಣ ಕಾರ್ಯ ಪ್ರಾರಂಭಗೊಂಡಿತ್ತು. 1992ರಲ್ಲಿ ಉತ್ತರ ಕೊರಿಯಾದ ಆರ್ಥಿಕ ಪರಿಸ್ಥಿತಿ ದುಸ್ತರದಿಂದ ನಿರ್ಮಾಣ ಕಾರ್ಯ ಸ್ಥಗಿತಗೊಂಡಿತ್ತು. ನಂತರ 2008ರಲ್ಲಿ ಪುನರಾರಂಭಗೊಂಡು 2011ರಲ್ಲಿ ಎಕ್ಸ್ಟೀರಿಯರ್ ಕಂಪ್ಲೀಟ್ ಆಯಿತು. ನಂತರ 2012ರಲ್ಲಿ ಉದ್ಘಾಟನೆಯಾಗುತ್ತದೆಂದು ಘೋಷಿಸಲಾಯಿತಾದರೂ ಅದನ್ನು ಮುಂದೂಡಲಾಯಿತು. ಇದಾದ ನಂತರ 2013ರಲ್ಲಿ ಓಪನಿಂಗ್ ಸೆರೆಮನಿ ಎಂದು ಘೋಷಿಸಿ ಮತ್ತೆ ಕ್ಯಾನ್ಸಲ್ ಮಾಡಲಾಯಿತು. ಉತ್ತರ ಕೊರಿಯಾದ ಎಲ್ಲ ಮಾಹಿತಿಗಳು ಅಲ್ಲಿನ ಸರ್ಕಾರ ಮತ್ತು ಅಧ್ಯಕ್ಷ ಕಿಮ್ ನಿಯಂತ್ರಿಸುತ್ತಿರುವುದರಿಂದ ಇದರ ಸ್ಥಿತಿ ಮತ್ತು ಅಂದಾಜು ಕಾಮಗಾರಿ ಪೂರ್ಣಗೊಳ್ಳುವಿಕೆಯನ್ನು ಗೌಪ್ಯವಾಗಿಯೇ ಇಟ್ಟಿದ್ದಾರೆ. ಆದ್ದರಿಂದ ಇದು ಸಹ ಅಪೂರ್ಣಗೊಂಡ ಅತಿ ಎತ್ತರದ ಕಟ್ಟಡ ಅಂತ ಅನಿಸಿಕೊಂಡಿದೆ. ಟೊರ್ರೆ ಡೆ ಡೆವಿಡ್. ಗೆಳೆಯರೆ, ಇದು ವೆನೆಜುವೆಲಾದ ರಾಜಧಾನಿಯಾದ ಕಾರಕಾಸ್ನಲ್ಲಿದೆ. ಹೆನ್ರಿಕ್ ಗೋಮೇಜ್ ಮತ್ತು ಅಸೋಸಿಯೇಟ್ ವಿನ್ಯಾಸಗೊಳಿಸಿದ ಈ ನಿರ್ಮಾಣ 1990ರಲ್ಲಿ ಪ್ರಾರಂಭವಾಯಿತು. ಆದರೆ ದೇಶದಲ್ಲಿ ಬ್ಯಾಂಕಿಂಗ್ ಬಿಕ್ಕಟ್ಟು, ಆರ್ಥಿಕತೆ ಮತ್ತು ಈ ಕಟ್ಟಡದ ಹೂಡಿಕೆದಾರ ಡೆವಿಡ್ ಬ್ರಿಲೆಂಬರ್ಗ್ ಅವರ ಮರಣದ ನಂತರ 1994ರಲ್ಲಿ ಸ್ಥಗಿತಗೊಂಡಿತ್ತು. ಆದ್ದರಿಂದ ಇದನ್ನು ಟೊರ್ರೆ ಡೆ ಡೆವಿಡ್, ಅಂದರೆ ಡೆವಿಡ್ನ ಗೋಪುರ ಅಂತಲೂ ಕರೀತಾರೆ.
45 ಅಂತಸ್ತಿನ ಈ ಕಟ್ಟಡದಲ್ಲಿ ಕಿಟಕಿಗಳು ಬಾಲ್ಕನಿ ಎಲಿವೇಟರ್ ವಾಟರ್ ಸಪ್ಲೈ ಹೀಗೆ ಹಲವು ಸೇವೆಗಳ ಕೊರತೆಯನ್ನು ಎದುರಿಸುತ್ತಾ ಇತ್ತು 2007 ರಲ್ಲಿ ವೆನೆಜುವೆಲಾ ಸರ್ಕಾರದವರು ಈ ಕಟ್ಟಡವನ್ನು ವಶಪಡಿಸಿಕೊಂಡು ಮೂಲಸೌಕರ್ಯಗಳನ್ನು ಒದಗಿಸಿದರು ಅದರಿಂದ ಇಲ್ಲಿ 5000 ಕ್ಕೂ ಹೆಚ್ಚು ನಿವಾಸಿಗಳು ನೆಲೆಸಿದ್ದಾರೆ ಅಲ್ಲದೆ ಡೇಕೇರ್ಗಳು ಜಿಮ್ ಮತ್ತು ಸಣ್ಣ ಅಂಗಡಿಗಳು ಸಹ ಇಲ್ಲಿ ತಲೆ ಎತ್ತಿವೆ ಆದರೂ ಕಟ್ಟಡದ ಹಲವು ಭಾಗ ಈಗಲೂ ಅಪೂರ್ಣವಾಗಿರೋದ್ರಿಂದ ಇದನ್ನು ಅಪೂರ್ಣ ಕಟ್ಟಡ ಅಂತಲೂ ಕರೀತಾರೆ ಅಲೈ ಮಿನಾರ್ ಡೆಲ್ಲಿ ಸ್ನೇಹಿತರೆ ಅಲೈ ಮಿನಾರ್ ನಮ್ಮ ದೇಶದ ರಾಜಧಾನಿ ಡೆಲ್ಲಿಯಲ್ಲಿ ಇದೆ ಇದನ್ನ 1311 ರ ಮೊದಲು ನಿರ್ಮಿಸಲಾದ ಉಲ್ ಇಸ್ಲಾಂ ಮಸೀದಿಯ ಗಾತ್ರವನ್ನ ದ್ವಿಗುಣಗೊಳಿಸಿದ ನಂತರ ಅಲೈ ಮಿನಾರ್ ನಿರ್ಮಿಸಲು ಪ್ರಾರಂಭಿಸಿದರು ಇದಕ್ಕೆ ಅನುಗುಣವಾಗಿ ಕುತುಬ್ ಮಿನಾರ್ ಗಿಂತ 2 ಪಟ್ಟು ಹೆಚ್ಚು ಎಂದು ಭಾವಿಸಿದರು ಆದರೂ ಸಹ 24.5 ಮೀಟರ್ ನಿರ್ಮಾಣ ಪೂರ್ಣಗೊಂಡ ನಂತರ ನಿರ್ಮಾಣವನ್ನು ಕೈಬಿಡಲಾಯಿತು ನಂತರ 1316 ರಲ್ಲಿ ಅಲಾವುದ್ದೀನ್ ಖಿಲ್ಜಿಯ ಸಾವಿನ ನಂತರ ಅವನ ಉತ್ತರಾಧಿಕಾರಿಗಳು ಯಾರೂ ಸಹ ಇದರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಲಿಲ್ಲ ಆದ್ದರಿಂದ ಇಂದಿಗೂ ಸಹ ಇದು ದೊಡ್ಡ ದೊಡ್ಡ ಕಲ್ಲು ಮಣ್ಣುಗಳಿಂದ ನಿರ್ಮಿಸಿದ ಅವಶೇಷಗಳೊಂದಿಗೆ ಅಪೂರ್ಣವಾಗಿ ಹಾಗೆ ಉಳಿದಿದೆ ಇದು ಗೆಳೆಯರೆ ಈ ವಿಡಿಯೋ ಮಾಹಿತಿ ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ